ಇಷ್ಟೆಲ್ಲ ಗಲಾಟೆ ಆಯ್ತಲ್ಲ, ಕಾಂಗ್ರೆಸ್ನವ್ರಿಗೆ ಈ ಗಲಾಟೆಗೆ ಒಂದು ಆ್ಯಂಗಲ್ ಸಿಕ್ತು, ದಲಿತ ಆ್ಯಂಗಲ್ಲು. ದಲಿತ ಆ್ಯಂಗಲ್ ಸಿಗೋದಿದೆ ನೋಡಿ, ಅದು ಪೂರ್ವಜನ್ಮದ ಪುಣ್ಯ ಅನ್ನೋ ಥರ. ಅದು ಏನು, ಗಲಾಟೆಯಾದ ಸಂದರ್ಭದಲ್ಲಿ ಸ್ಪೀಕರ್ ಕುರ್ಚಿಯಲ್ಲಿ ಡೆಪ್ಯುಟಿ ಸ್ಪೀಕರ್ ಕೂತ್ಕೊಂಡಿದ್ರು, ಡೆಪ್ಯುಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ. ರುದ್ರಪ್ಪ ಲಮಾಣಿ ಎಸ್ ಸಿ, ಒಬ್ಬ ದಲಿತ ಅಲ್ಲಿ ಕೂತ್ಕೊಂಡಿದ್ದನ್ನು ನೋಡೋದಕ್ಕಾಗದೆ ನೀವು ಗಲಾಟೆ ಮಾಡಿದ್ರಿ ಅನ್ನೋ ಆ್ಯಂಗಲಿಗೆ ಬಂದುಬಿಟ್ರು. ಕಾಂಗ್ರೆಸ್ಂದು ಒಂದು ರೀತಿ ಅಧಿಕೃತ ಆ್ಯಂಗಲ್ ಆಗ್ಬಿಡ್ತಿದ್ವಿ ಹೊತ್ತಿಂದು, ದಲಿತ ವಿರೋಧಿ ನಡೆ ಬಿ ಜೆ ಪಿದು ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. ಡೆಪ್ಯುಟಿ ಸ್ಪೀಕರ್ ಮುಖಕ್ಕೆ ಸೇರಿದ್ರು ಅವರು, ದಲಿತ ಜನಾಂಗಕ್ಕೆ ಸೇರಿದ್ರು ಅವ್ರ ಮುಖಕ್ಕೆ ಸೇರಿದ್ರು. ಗುಂಡಾಗಳ ಥರ ವರ್ತನೆ ಮಾಡೋದು ಇದು ಅನಾಗರಿಕವಾದಂಥ ಸಂಸ್ಕೃತಿ ಅಲ್ವಾ? ಅನಾಗರಿಕ ಸಂಸ್ಕೃತಿ ಅಂತ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆಲ್ಲ ಅವಕಾಶ ಇದೆಯಾ? ಸಂಸದೀಯ ವ್ಯವಸ್ಥೆಯಲ್ಲಿ ಇದಕ್ಕೆಲ್ಲ ಅವಕಾಶ ಇದೆಯಾ? ಇಲ್ಲಿ ನಾವು ಬರೋದು ಜನರ ಸಮಸ್ಯೆ ಚರ್ಚೆ ಮಾಡಲಿಕ್ಕೆ, ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೋಸ್ಕರ. ಅದನ್ನು ಬಿಟ್ಟು ಇವರು ಗೂಂಡಾ ಕೇಳಿದ ರೀತಿ ವರ್ತಿಸಿದ್ರೆ ಡೆಪ್ಯುಟಿ ಸ್ಪೀಕರ್ ಮುಖಕ್ಕೆ ಸೇರಿದ್ರು ಅವರು, ದಲಿತ ಜನಾಂಗಕ್ಕೆ ಸೇರಿದ್ರು ಅವ್ರ ಮುಖಕ್ಕೆ ಸೇರಿದ್ರು. ಗೂಂಡಾಗಳ ಥರ ವರ್ತನೆ ಮಾಡೋದು ಇದು ಅನಾಗರಿಕವಾದಂಥ ಸಂಸ್ಕೃತಿ ಅಲ್ವಾ? ಅನಾಗರಿಕ ಇವ್ರ ಘನ ಕಾರ್ಯಕ್ಕೆ ಇನ್ನೇನು ಮೆರವಣಿಗೆ ಮಾಡ್ಕೊಂಡು ಕರ್ಕೊಬೇಕು ಅವರಿಗೆ. ಡೆಪ್ಯುಟಿ ಸ್ಪೀಕರ್ ಅವರು ಸದನ ನಡೆಸ್ರಪ್ಪ ಅಂತ ಅವರು ಒತ್ತಾಯ ಮಾಡ್ತಾ ಇದ್ರೆ, ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರೆ, ಇವರು ಡೆಪ್ಯುಟಿ ಸ್ಪೀಕರ್ ಮುಖದ ಮೇಲೆ ಕಾಗದ ಬಿಸಾಕೋದು ಎಷ್ಟು ಸರಿ? ನೀವು ಬೇಕಾದ್ರೆ ವಿಡಿಯೋ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ. ಆಮೇಲೆ ಇದರಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಬಿ ಜೆ ಪಿ ಅವರು ಮಾನಸಿಕವಾಗಿ ಅಸ್ವಸ್ಥರಾಗ್ಬಿಟ್ಟಿದ್ದಾರೆ, ಈಗ ಹತಾಶರಾಗ್ಬಿಟ್ಟು ಸಂಪೂರ್ಣವಾಗಿ ಮಾನಸಿಕ ಸಂತುಲನವನ್ನು ಕಳ್ಕೊಂಡಿದ್ದಾರೆ. ಇವತ್ತು ನಮ್ಮ ರುದ್ರಪ್ಪ ಲಮಾಣಿ ಅವರು, ಡೆಪ್ಯುಟಿ ಸ್ಪೀಕರ್ ಅವರು, ಒಂದು ಕೆಳ ಸಮುದಾಯದಿಂದ ಬಂದವರು, ತುಳಿತಕ್ಕೆ ಒಳದಾಗದ ಸಮುದಾಯದವರು, ದಲಿತ ಸಮುದಾಯದವರು. ಇವತ್ತು ಆ ಸಮುದಾಯದ ಜನ ಇವತ್ತು ಈ ಪೀಠವನ್ನು ಅಲಂಕರಿಸ್ತಾ ಇದ್ದಾರಂತ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ವಾ? ಈ ಸಮಾಜದಿಂದ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಇವತ್ತು ಇವ್ರ ವರ್ತನೆನಾ? ಇದು ಆರ್ ಎಸ್ ಎಸ್ ಅವರ ಒಂದು ಐಡಿಯಾಲಜಿ ಇವತ್ತು ಸದನದಲ್ಲಿ ನಡೀಲಿಕ್ಕೆ ಬಿಡ್ತಾ ಇಲ್ಲ ಅಂದ್ಬಿಟ್ಟು ಇವರಿಗೆ ಇವತ್ತು ಹತಾಶರಾಗಿ ಇವತ್ತು ಮಾಡ್ತಾ ಇರೋದ? ಅವ್ರ ಉತ್ತರ ಕೊಡ್ಬೇಕು ಇವತ್ತು. ಅಧಿವೇಶನದೊಳಗ ಅವರ ನಡವಳಿಕೆಯನ್ನು ನೋಡಿದರೆ ಅವರು ಭಾಳ ಹತಾಶರಾಗಿ ಈ ರೀತಿ ಅಧಿವೇಶನ ನಡೆಸ್ತಾ ಇದ್ದಾರೆ. ಒಬ್ಬ ದಲಿತ ಸ್ಪೀಕರ್ ಇದ್ದಂಥವ್ರಿಗೆ, ಸ್ಪೀಕರ್ಗೆ ಆ ರೀತಿ ಕಾಗದ ಪತ್ರವನ್ನು ಟೇಬಲ್ ಮೇಗಿರುವಂಥ ಮುಖ್ಯವಾದಂಥ ಕಾಗದ ಪತ್ರಗಳನ್ನು ಹರಿದು ಅವ್ರ ಮೇಲೆ ಬೀಸಾಕೋದಿದೆಯಲ್ಲ ನಿಜವಾಗಲೂ, ಇದು ಭಾಳ ಕೆಟ್ಟ ಸಂಸ್ಕೃತಿಯನ್ನು ಮಾಡ್ತಾ ಇದ್ದಾರೆ ಇವರು. ಮತ್ತು ಅದರ ಜೊತೆಗೆ ಒಬ್ಬ ದಲಿತ ಶಾಸಕ ಬಜೆಟ್ ಮೇಲೆ ಮಾತಾಡ್ತಾ ಇರೋದಕ್ಕೆ ಇವರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.